ಇದರ ಮನುಷ್ಯ ಮಾಡಬಾರದ್ದು ಮಾಡಿ, ಆಡಬಾರದ್ದು ಆಡಿ, ತಿನ್ನಬಾರದ ತಿಂದು ಅವ ತನ್ನ ಆಯುಷ್ಯ ಕಳ್ಕೊತಾನೆ, ಸಸ್ಪೆಂಡ್ ಆಗ್ತಾನೆ, ಅವ ನಡ್ಬರ್ಕೆ ಸಾಯ್ತಾನ. ಅದಕ್ಕೆ ಮನುಷ್ಯನಿಗೇನಪ್ಪ ಆಯುಷ್ಯ ಪೂರ ನೀವು ಭೋಗಿಸಬೇಕು ಅಂದ್ರೆ ಚಲೋ ಕೆಲಸ ಮಾಡ್ಬೇಕು, 60 ವರ್ಷ ದುಡಿಬೇಕಂದ್ರೆ ಏನ್ ಮಾಡಬಾರ್ದು, 60 ವರ್ಷ ಇರ್ತೀರಿ. ಹಾಗ ನೀವು 100 ವರ್ಷ ಬದುಕ ಆಚಾರ ದಭತಿ ಆಯು, ಶಾಸ್ತ್ರ ಹೇಳ್ತದ ಆಚಾರ ನೀವು ಮಾಡ್ಕೊಡೆ ನೀವು 100 ವರ್ಷ ಈಗೂ ಬದುಕ್ತಾರೆ, ಈಗೂ 100 ವರ್ಷ ಬದುಕೋರದಾರ. ಪರಂತು ನಾವಿಷ್ಟು ಒತ್ತಡದಾಗ ನಮ್ಮ ಬುದ್ಧಿ ಕಳ್ಕೊಂಡಿದ್ದೀವಿ, ನಮ್ಮ ನೀತಿ ಕಳ್ಕೊಂಡಿದ್ದೀವಿ, ನಮ್ಮದೇನಪ್ಪ ಅಂತ ಕೇಳಿದ್ರೆ ಧರ್ಮ ಕಳ್ಕೊಂಡಿದ್ದೀವಿ. ಅದಕ್ಕೆ ನಾವು ಏನಾಗ್ತೇವೆ ಅಂತ ಕೇಳಿದರೆ ನಾವು ನಡವರಿಕೆ ಸಾಯು ಪಾಳಿ ಬಂದದೆ. ಇದು ಅರ್ಥ ಮಾಡ್ಕೋಬೇಕು ನೀವು. ಅದಕ್ಕೆ ನಮ್ಮ ಮಹಾತ್ಮರು ನಮ್ಗೆ ಏನು ಹೇಳ್ತಾರೆ ಅಂತ ಕೇಳಿದರೆ, ಮನುಷ್ಯನ ಜೀವನದಲ್ಲಿ ಅದಕ್ಕೆ ವರ್ತನವನ್ನು ಅಂದರೇನು ಅಂತ ಕೇಳಿದರೆ, ವ್ಯವಹಾರವನ್ನು, ನಿನ್ನ ನೀತಿಯನ್ನು, ನಡಾವಳಿಕೆಯನ್ನು, ನೀ ಹ್ಯಾಂಗ ನಡೆದ್ರೆ ನಿನಗೆ ಆಯುಷ್ಯ ಪೂರ್ಣ ಭೋಗಿಸಲಿಕ್ಕೆ ಬರ್ತದೆ, ಆಯುಷ್ಯ ಪೂರ್ಣ ಸಂಪಾದನೆ ಸಾಧಿಸಲಿಕ್ಕೆ ಬರ್ತದೆ ಅಂತ ತಿಳ್ಕೊಂಡು ಮಹಾತ್ಮರು ನಮಗೇನು ಹೇಳಿದರು ಅಂತ ಕೇಳಿದರೆ, ನೀನು ಮನುಷ್ಯನಾಗಿ ನೀನು ಸರಿಯಾಗಿ ಮನುಷ್ಯನಾಗಿ ಇದ್ದಿ ಅಂದರೆ ನೀನು ದೇವರಾಗಲಿಕ್ಕೂ ಬರ್ತದೆ. ಮನುಷ್ಯ ತನ್ನ ಕ್ರಿಯೆಯಿಂದ ಆಚಾರದ ವ್ಯವಹಾರದಿಂದ ಏನಾಗುತ್ತೆ ನೀವೇ ಅಂತೀರಲ್ಲ, ಹಂಗ್ಯಾಕೆ ಮಾಡ್ತೇವೆ ದಂಡಂಗ, ಅರೆ ಮನುಷ್ಯನ ದನ ಅಂತೀರಿ ಅಂದ್ರೆ ಏನ್ರಿ ನೀವಂತ, ಹಿಂಗ್ಯಾಕೆ ಮಾಡ್ತೇವೆ ದಂಡಂಗ, ಏ ಮಂಗ್ಯ ಸುಮ್ಕೊಂಡ್ರು ಏಕಾತ್ತಿ ಸು, ನೀವು ಅಂತೀರಿ ಎಲ್ಲರಿಗೆ, ಯಾಕೆ ಕತ್ತಿಯಂಗ ಮಾಡಿದ್ರೆ ಕತ್ತೆ ಅಂತೀರಿ, ದಂಡಂಗ ಮಾಡಿದ್ರೆ ದನ ಅಂತೀರಿ, ಮಂಗ್ಯನಂಗ ಮಾಡಿದ್ರೆ ಮಂಗ್ಯ ಅಂತೀರಿ, ಇವೆಲ್ಲ ಯಾಕೆ ಮನುಷ್ಯನ ವ್ಯವಹಾರದಿಂದ ಇವೆಲ್ಲ ಆಗ್ತವೆ. ಅದಕ್ಕೆ ಆಯುಷ್ಯ ಕಡಿಮೆ ಆಗ್ತದೆ.